ಇಂದಿನ ರಾಜಕೀಯ ಪರಿಸ್ಥಿತಿಯನ್ನು ಗಮನಿಸಿದರೆ ಕರ್ನಾಟಕದ ಪ್ರತಿಯೊಬ್ಬರಿಗೂ ಆಕ್ರೋಶ ಹೆಚ್ಚಾಗುತ್ತೆ ಅಂತ ಗದಗದಲ್ಲಿ ಕಾಂಗ್ರೆಸ್ ಶಾಸಕ ಎಚ್ ಕೆ ಪಾಟೀಲ್ ಹೇಳಿಕೆಯನ್ನು ನೀಡಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಆಗಸ್ಟ್ 15ರ ನಂತರ ಕಠಿಣ ರೂಲ್ಸ್ ಮಾಡುತ್ತೇವೆ ಅಂತ ಕರೋನಾದ ಬಗ್ಗೆ ಗೊಂದಲ ಮೂಡಿಸುವ ಹೇಳಿಕೆಗಳನ್ನು ನೀಡುತ್ತಿದ್ದಾರೆ. ಸಂಪೂರ್ಣವಾಗಿ ಕರೋನಾ ನಿಯಂತ್ರಣದ ಬಗ್ಗೆ ಯೋಚಿಸಬೇಕಾಗಿತ್ತು. ಆ ಕಡೆ ಗಮನ ಹರಿಸಿ ಶ್ರದ್ಧೆಯಿಂದ ಕೆಲಸ ಮಾಡುವ ಅಗತ್ಯತೆ ಇತ್ತು. ಆದರೆ ಕೆಲವು ಮಂತ್ರಿಗಳು ಮುಖ್ಯಮಂತ್ರಿಗಳಿಗೆ ಗಡುವು ಕೊಟ್ಟಿದ್ದಾರೆ. ಉತ್ತರ ಕರ್ನಾಟಕದವರು ಮುಖ್ಯಮಂತ್ರಿಗಳಾಗಿದ್ದು ಸಾಕಷ್ಟು ನಿರೀಕ್ಷೆಗಳಿವೆ. ಇಂತದರಲ್ಲಿ ರಾಜಕೀಯ ಆಟೋಟೋಪಗಳು ಆಗಬಾರದು ಅಂತ ಅಪೇಕ್ಷೆಯನ್ನು ಪಡುತ್ತೇನೆ ಅಂತ ಈ ಮೂಲಕ ತಿಳಿಸಿದ್ದಾರೆ. ಗಂಭೀರ ಪರಿಸ್ಥಿತಿಯಲ್ಲಿ ರಾಜಕೀಯ ಆಟೋಟೋಪಗಳಿಗೆ ಮಹತ್ವವನ್ನು ನೀಡಿದೆ. ಎಲ್ಲರೂ ಗವರ್ನೆನ್ಸ್ ಬಗ್ಗೆ ಹಾಗೂ ಆ ಸಮಸ್ಯೆಯನ್ನು ಹದ್ದುಬಸ್ತಿಯಲ್ಲಿ ತರೋದಕ್ಕೆ ಪ್ರಯತ್ನ ಮಾಡಬೇಕು. ಉತ್ತರ ಕರ್ನಾಟಕದ ಮುಖ್ಯಮಂತ್ರಿಗಳಾಗಿದ್ದಾರೆ. ಉತ್ತರ ಕರ್ನಾಟಕ ವಿಶೇಷ ನಿರೀಕ್ಷೆಯನ್ನು ಹೊಂದಿದೆ. ಇಂಥದ್ರಲ್ಲಿ ಈ ರೀತಿಯ ರಾಜಕೀಯ ಆಟಾಟೋಪಗಳು ಆಗದ ಹಾಗೆ ಆಗಬೇಕು ಹಾಗೆ ಅಂತೇಳಿ ನಾನು ವಿಶೇಷವಾಗಿ